ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಅವರಿಗೆ ಬಳ್ಳಾರಿಗೆ ಹೋಗೋದಕ್ಕೆ ಇದ್ದಂಥ ನಿರ್ಬಂಧ ತೆರವಾಗಿದೆ. ಆ ಮೂಲಕ ಜನಾರ್ದನ ರೆಡ್ಡಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಇದೇ ಗುರುವಾರ ನಾನು ಬಳ್ಳಾರಿಗೆ ಹೋಗ್ತೀನಿ ಅಂತ ಜನಾರ್ದನ್ ರೆಡ್ಡಿ ಹೇಳ್ಕೊಂಡಿದ್ದಾರೆ. ಅವರನ್ನು ವೆಲ್ಕಮ್ ಮಾಡಿಕೊಳ್ಳೋದಕ್ಕೆ ಸಿದ್ಧತೆಯನ್ನು ಕೂಡ ಅವರ ಅಭಿಮಾನಿಗಳು ಮಾಡಿಕೊಳ್ತಾರೆ. ಬೆಂಗಳೂರಿನಿಂದ ಬಳ್ಳಾರಿಗೆ ಗುರುವಾರ ಜನಾರ್ದನ್ ರೆಡ್ಡಿ ಆಗಮಿಸೋದಕ್ಕಿದ್ದಾರೆ. ಗುರುವಾರ ಸಂಜೆ ಗೋಧೂಳಿ ಲಗ್ನದಲ್ಲಿ ನಾನು ಬಳ್ಳಾರಿ ಪ್ರವೇಶ ಮಾಡ್ತೀನಿ ಅನ್ನೋದು ಜನಾರ್ದನ್ ರೆಡ್ಡಿಯವರ ಲೆಕ್ಕಾಚಾರ. ಸಂಡೂರು ಬೈ ಎಲೆಕ್ಷನ್ಗೂ ಮುನ್ನವೇ ಜನಾರ್ದನ್ ರೆಡ್ಡಿಯವರ ಬಳ್ಳಾರಿ ಪ್ರವೇಶಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಅವರ ಎಂಟ್ರಿಯಿಂದಾಗಿ ಬಿಜೆಪಿಗೆ ಮತ್ತೆ ಕಳೆದು ಹೋದಂಥ ಬಲ ಸಿಗತ್ತಾ ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಗಣಿ ಕೇಸಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ನ ನಿರ್ಬಂಧ ಏನಿತ್ತು, ಅವರು ಬಳ್ಳಾರಿಗೆ ಹೋಗಬಾರ್ದು ಅಂತ, ಆ ನಿರ್ಬಂಧ ಇವತ್ತು ತೆರವಾಗಿದೆ. ಬಳ್ಳಾರಿಗೆ ಹೋಗೋದಕ್ಕೆ ಅವರಿಗೆ ಅವಕಾಶ ಸೃಷ್ಟಿಯಾಗಿದೆ. ಜನಾರ್ದನ್ ರೆಡ್ಡಿ ಅವರಿಗೆ ಬಳ್ಳಾರಿಗೆ ಹೋಗೋದಕ್ಕೆ ಸಾಧ್ಯ ಇಲ್ಲದಂಥ ಕಾರಣದಿಂದಾಗಿ ಅವರು ಪ್ರತಿ ಸಾರಿ ಅವರ ಶುಭ ಸಮಾರಂಭ ಮನೆಯಲ್ಲಿ ಒಂದು ಶುಭ ಸಮಾರಂಭ ದಲ್ಲಿ ಅಟೆಂಡ್ ಆಗಬೇಕು ಅಂತಂದರೆ ಸುಪ್ರೀಂ ಕೋರ್ಟ್ ಬಾಗಿಲನ್ನು ತಟ್ಟಬೇಕಿತ್ತು, ಕೋರ್ಟ್ ಬಾಗಿಲನ್ನು ತಟ್ಟಬೇಕಿತ್ತು. ಆ ನಂತರ ಕೋರ್ಟ್ ಇಂತಿಷ್ಟು ದಿನ ಅಂತ ಅವಕಾಶವನ್ನು ಕೊಡ್ತಾ ಇತ್ತು. ಬಟ್ ಈಗ ಅದು ಎಲ್ಲ ರೀತಿಯ ನಿರ್ಬಂಧದಿಂದ ಜನಾರ್ದನ್ ರೆಡ್ಡಿ ಹೊರಗೆ ಬಂದಿದ್ದಾರೆ. ಅದರ ಜೊತೆಗೆ ಅವರ ಅಭಿಮಾನಿಗಳು ಸಂಭ್ರಮಿಸ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ, ಪಟಾಕಿ ಸಿಡಿಸಿ ಸಂಭ್ರಮಿಸ್ತಾ ಇರೋದು ಜನಾರ್ದನ್ ರೆಡ್ಡಿಯವರ ಅಭಿಮಾನಿಗಳು. ನಿರ್ಬಂಧ ತೆರವಾದ ಬೆನ್ನಿಗೆ ಯಾವಾಗ ಜನಾರ್ದನ್ ರೆಡ್ಡಿ ಬಳ್ಳಾರಿಗೆ ಹೋಗ್ತಾರೆ ಅನ್ನೋ ಪ್ರಶ್ನೆಗೂ ಕೂಡ ಉತ್ತರ ಸಿಕ್ಕಿದೆ. ಗುರುವಾರ ಸಂಜೆ ಹೊತ್ತು ಗೋಧೂಳಿ ಲಗ್ನದಲ್ಲಿ ಅವರು ಬಳ್ಳಾರಿಗೆ ಹೋಗೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಜನಾರ್ದನ್ ರೆಡ್ಡಿಯವರನ್ನು ನಮ್ಮ ಪ್ರತಿನಿಧಿ ಮಧುಸೂದನ್ ಮಾತನಾಡಿಸಿದ್ದಾರೆ, ನೋಡೋಣ. ಸುಪ್ರೀಂ ಕೋರ್ಟ್ ತೀರ್ಪಿನ ಹಿನ್ನೆಲೆಯಲ್ಲಿ ಗಲೆ ಜನಾರ್ದನ್ ರೆಡ್ಡಿಯವರು ಬಳ್ಳಾರಿಗೆ ಅಧಿಕೃತವಾಗಿ ಪ್ರವೇಶವನ್ನು ಪಡಿಬಹುದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಲಿಕ್ಕೆ ಖುದ್ದು ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರಾಗಿರುವಂಥ ಗಲೆ ಜನಾರ್ದನ್ ರೆಡ್ಡಿಯವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ರಾಮನ ಬಂಟ ಹನುಮಂತ, ನಿಮ್ಮ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅಂಜನಾದ್ರಿ ಬೆಟ್ಟ, ನೀವು ಆಂಜನೇಯನ ಸೇವೆ ಮಾಡ್ತಾ ಬರ್ತಾ ಇದ್ರಿ, ಎಲ್ಲ ಒಂದು ಕಡೆ ಆಂಜನೇಯನ ಸೇವೆ ಮಾಡಿದ್ದಕ್ಕೆ ಪ್ರತಿಫಲ ಅಂತ ಅನ್ಸತ್ತಾ ಸರ್? ಹೇಗಿದೆ ನೋಡಿ, ನಾನು ರಾಜಕೀಯ ಪುನರ್ಜನ್ಮ ಪಡ್ಕೊಳ್ಳೋದಕ್ಕೆ ಹನುಮ ಮಾಲೆ ಧರಿಸೋದ್ರ ಮೂಲಕ ಗಂಗಾವತಿ ಅಂಜನಾದ್ರಿ ಸ್ವಾಮಿ ಪಾದಗಳ ಮೇಲೆ ಬಿದ್ದು ಕಣ್ಣೀರಾಕಿ, ಅಂದರೆ ತಂದೆ ತಾಯಿಗಳನ್ನ ನೆನೆಸ್ಕೊಂಡು ಆ ಹನುಮಂತನ ಪಾದ ಇಟ್ಕೊಂಡು ಅವರಲ್ಲಿ ನಾನು ಇಷ್ಟೇ ಬೇಡ್ಕೊಂಡೆ, ತಂದೆ ನಾನು ಈ ಲೋಕ ಕಲ್ಯಾಣಕ್ಕೋಸ್ಕರನೇ ಬದುಕ್ತೀನಿ, ನಿರ್ಗತಿಕರು ನಿಸ್ಸಹಾಯಕರಿಗೋಸ್ಕರ ಬದುಕ್ತೀನಿ, ನಾನು ನನಗೆ ಸಾರ್ವಜನಿಕರ ಬದುಕಲ್ಲಿ ಸಮಾಜ ಸೇವೆ ಮಾಡಿಕೊಳ್ಳೋದಕ್ಕೆ ರಾಜಕೀಯ ಪುನರ್ಜನ್ಮ ಪಡ್ಕೊಳ್ಳೋದಕ್ಕೆ ನಾನು ಗಂಗಾವತಿಗೆ ಬಂದಿದ್ದೀನಿ, ನಾನು ನೇನು ಪಾದ ಇಟ್ಕೊಂಡಿದ್ದೀನಿ. ಸಾಕ್ಷಾತ್ ಆ ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣರನ್ನ ಹೆಗಲ ಮೇಲೆ ಕೂಡಿಸ್ಕೊಂಡು ರಾವಣ ಸಂಹಾರ ಮುಗಿಸಿ ಅಯೋಧ್ಯೆಗೆ ಕರ್ಕೊಂಡು ಹೋಗಿದ್ದೀರಿ, ನನ್ನ ಜನ್ಮಸ್ಥಳ ಬಳ್ಳಾರಿ, ನೇನು ಪಾದ ಇಟ್ಕೊಂಡಿದ್ದೀನಿ, ನನಗಿಲ್ಲಿ ರಾಜಕೀಯ ಪುನರ್ಜನ್ಮ ಕೊಡು, ನನ್ನ ಬಳ್ಳಾರಿಗೂ ತಗೊಂಡೋಗು, ಇಡೀ ನನ್ನ ಕೊನೆ ಉಸಿರಿರೋವರೆಗೂ ಕೂಡ ನಿನ್ನ ಮುಂದೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೇನೆ, ಸಾರ್ವಜನಿಕ ಬದುಕಲ್ಲಿ ಜನರ ಸೇವೆ ಮಾಡಿಕೊಂಡು ಒಳ್ಳೆಯ ಹೆಸರು ತಗೊಂಡು ಕೊನೆಯ ಉಸಿರು ಬಿಡಬೇಕು ಅನ್ನೋದೇ ನನ್ನ ಆಸೆ ಅಂತೇಳಿ ಆ ಸ್ವಾಮಿಯಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಂಡೆ. ನಾನು ಹಾಗೆ ನನಗೆ ಗಂಗಾವತಿಯಲ್ಲಿ ಪುನರ್ಜನ್ಮ ಸಿಕ್ತು, ರಾಜಕೀಯವಾಗಿ ಅಲ್ಲಿ ಗೆದ್ದೆ, ಅಲ್ಲಿ ಜನರ ನಡುವೆ ಓಡಾಡ್ತಾ ಇದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ. ಅದೇ ಹನುಮಂತನ ಆಶೀರ್ವಾದದಿಂದ ಇವತ್ತು ನಾನು ಮತ್ತೆ ಈ ನವರಾತ್ರಿಗಳಲ್ಲಿ ಆ ತಾಯಿ ದುರ್ಗಾಮಾತೆ ಬಳ್ಳಾರಿಯಲ್ಲಿ ನನ್ನ ಕರೆಸ್ಕೊಳ್ತಾ ಇದ್ದಾಳೆ. ರಾಮನ ವನವಾಸ ಹೇಗೆ 14 ವರ್ಷಕ್ಕೆ ಮುಗಿತೋ, ಗಾಲಿ ಜನಾರ್ದನ್ ರೆಡ್ಡಿ ಅವರ ವನವಾಸ ಕೂಡ ಮುಗಿತು, ಅವ್ರ ಜಾತಕದಲ್ಲಿ ಇರುವಂತ ಗ್ರಹಗಳೆಲ್ಲ ಇವಾಗ ಫಲ ಕೊಡೋಕೆ ಶುರುವಾಗಿದೆ ಸರ್. ಖಂಡಿತವಾಗ್ಲೂ ಕೂಡ ವಿಧಿಯಾಟ ಮತ್ತು ಆ ಭಗವಂತ ನಮ್ಮ ಹಣೆ ಬರೆಯದಲ್ಲಿ ಏನೆಲ್ಲ ಬರೆದಿರ್ತಾರೆ ಅದನ್ನು ನಾವು ಸ್ವೀಕಾರ ಮಾಡಲೇಬೇಕು. ಸೊ ಆ 14 ವರ್ಷಗಳ ಕಾಲ ನನ್ನ ಕಷ್ಟಗಳೆಲ್ಲ ಮುಗಿದಿದೆ ಅಂತ ನನಗೆ ಆ ನಂಬಿಕೆ ವಿಶ್ವಾಸ, ಆ ವಾತಾವರಣ ಶುಭ ಸೂಚನೆಗಳು ನನಗೆ ಕಂಡು ಬರ್ತಾ ಇದೆ. ಸೊ ಹಾಗಾಗಿ ನಾನು ಮತ್ತೆ ಬಳ್ಳಾರಿಗೆ ಹೋದಾಗ, ಯಾಕಂದರೆ ನಾನೆಲ್ಲ ಮಾಧ್ಯಮ ಸ್ನೇಹಿತರಿಗೆ ಹೇಳೋ ಮಾತನ್ನು ಮತ್ತೆ ಹೇಳಬೇಕಾಗುತ್ತೆ, ತಾವು ಹೇಳಿದಾಗೆ ನಮಗೆ ಏನೇ ಕಷ್ಟಗಳು ಬಂದರೂ ಕೂಡ ಆ ರಾಮನಿಗೆ ಕಷ್ಟ ತಪ್ಪಿಲ್ಲ, ನಾವು ಯಾವ ಲೆಕ್ಕ ಅಂತ ನಾವು ಮಾತಾಡ್ತೀವಿ. ಸೊ ಆ ರೀತಿಯಲ್ಲಿ ನನಗೂ ಕಷ್ಟ ಬಂತು, ನನಗೂ 14 ವರ್ಷವೇ ವನವಾಸ ಆಯಿತು. ಸೊ ಹಾಗಾಗಿ ನನ್ನ ಜನ್ಮಸ್ಥಳಕ್ಕೆ ಹೋಗ್ತಾ ಇದ್ದೀನಿ, ಅಲ್ಲಿಂದ ಇಡೀ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ಆ ಜನರು ನನ್ನ ಮೇಲೆ ಇಟ್ಟಿರೋ ವಿಶ್ವಾಸ
ಉಳಿಸ್ಕೊಳ್ಳೋ ಪ್ರಯತ್ನ ನನ್ನ ಕೊನೆ ಉಸಿರವರೆಗೂ ನಾನು ಮಾಡಿದ್ರೆ ನನ್ನ ಜನ್ಮ ಧನ್ಯ ಅಂತ ನಾನು ಭಾವಿಸ್ತೀನಿ. ಗಾಲಿ ಜನಾರ್ದನ್ ರೆಡ್ಡಿ ಅವರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇದ್ದಾಗ ಬಿಜೆಪಿಗೆ ಒಂದು ರೀತಿಯ ಬೂಸ್ಟ್ ಸಿಗ್ತಾ ಇತ್ತು. ಎಲ್ಲೋ ಒಂದ್ ಕಡೆ ತಾವು ನೋಡಿದ್ರಿ, 2023 ರಾಜ್ಯ ವಿಧಾನಸಭಾ ಕ್ಷೇತ್ರ ಚುನಾವಣೆ ಇರ್ಬೋದು, 2024 ಲೋಕಸಭಾ ಕ್ಷೇತ್ರ ಚುನಾವಣೆ ಇರ್ಬೋದು, ಬಿಜೆಪಿಗೆ ಭಾರಿ ಹಿನ್ನಡೆ. ಬಟ್ ಮುಂಬರುವಂತ ದಿನದಲ್ಲಿ ಈ ಆಗಿರುವಂತಹ ಹಿನ್ನಡೆಯನ್ನ ಪ್ಲಸ್ ಮಾಡ್ಲಿಕ್ಕೆ ಗಾಲಿ ಜನಾರ್ದನ್ ರೆಡ್ಡಿ ಅವರ ಓಡಾಟ ಒಡನಾಟ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೇಗಿರುತ್ತೆ? ಖಂಡಿತವಾಗ್ಲೂ ಕೂಡ ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಹಿರಿಯರು ಅವರೆಲ್ಲ ಏನು ನಿರ್ದೇಶನ ಕೊಡ್ತಾರೆ ಅದರಂತೆ ನಾನು ಖಂಡಿತವಾಗ್ಲೂ ಕೂಡ ಕೆಲಸ ಪ್ರಾರಂಭ ಮಾಡಿ ಈ ಹಿಂದೆ ಯಾವ ರೀತಿ ಸನ್ಮಾನ್ಯ ಯಡಿಯೂರಪ್ಪ ಅವ್ರ ಜೊತೆಯಲ್ಲಿ ರಾಜ್ಯಾದ್ಯಂತ ನಾನು ಓಡಾಟಿ ಪಕ್ಷದ ಬಲವರ್ಧನೆಗೆ ಅಧಿಕಾರ ಬರಲಿಕ್ಕೆ ಕೆಲಸ ಮಾಡಿದ್ದೀನೋ ಅದೇ ಒಂದು ಪ್ರಾಮಾಣಿಕ ಕೆಲಸ ನಾನು ಮತ್ತೆ ಮಾಡ್ತೀನಿ. ನಾನು ಸರ್ ನನ್ನ ಕಡೆ ಪ್ರಶ್ನೆ, ಒಂದು ಕಡೆ ಈಗ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಚುನಾವಣೆ ಆಗಿದೆ, ಅಲ್ಲಿ ತುಕಾರಾಮ್ ಅವ್ರು ಗೆದ್ದಿದ್ದಾರೆ, ಈಗ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡಬೇಕು ಅಂತ ಮುಂದಾಗ್ತಾ ಇದ್ದೀರಿ, ಸಂಡೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಕೂಡ ಎದುರಾಗ್ತಾಯಿದೆ, ಇದೆರಡನ್ನೂ ಸೇರಿಸಿ ನಿಮ್ಮ ಆ್ಯಕ್ಟಿವಿಟೀಸ್ ಈ ಭಾಗದಲ್ಲಿ ಹೇಗಿರುತ್ತೆ? ನೋಡಿ, ಖಂಡಿತವಾಗ್ಲೂ ಕೂಡ ಬಳ್ಳಾರಿ ಜಿಲ್ಲೆ ಜನರು ಅದರಲ್ಲೂ ವಿಶೇಷವಾಗಿ ಸಂಡೂರು ಜಿಲ್ಲೆ ಸಂಡೂರು ತಾಲೂಕಿನ ಆ ವಿಧಾನಸಭಾ ಕ್ಷೇತ್ರದ ಜನರು ಅಭಿವೃದ್ಧಿ ಕೆಲಸಗಳು ಹೇಗಿರುತ್ತೆ ಅನ್ನೋದನ್ನು ಇಂಡಿಪೆಂಡೆನ್ಸ್ ಬಂದಾಗಲಿಂದ ಕೂಡ ಏನಿತ್ತು ಸಂಡೂರು, ಸ್ವತಂತ್ರ ಬಂದಾದ ನಂತರ ಏನಿತ್ತು ಸಂಡೂರು, ನಾನು ಮಂತ್ರಿ ಆದಮೇಲೆ ಆ 4 ವರ್ಷಗಳಲ್ಲಿ ಮಾಡಿರೋ ಕೆಲಸಗಳು ಅವ್ರ ಕಣ್ಮುಂದೇ ಇದೆ. ಹಾಗಾಗಿ ಜೊತೆಗೆ ಇವತ್ತು ಏನು ಈ ವಾಲ್ಮೀಕಿ ನಿಗಮದ ಒಂದು ಭ್ರಷ್ಟಾಚಾರ, ವಾಲ್ಮೀಕಿ ಜನಾಂಗದ ಸಚಿವರೇ ಬಳ್ಳಾರಿ ಜಿಲ್ಲೆಯವರೇ ನಾಗೇಂದ್ರ ಅವರ ಕೈಯಲ್ಲಿ ಆಗಿರುವಂಥ ಒಂದು ಭ್ರಷ್ಟಾಚಾರ, ಆ ಭ್ರಷ್ಟಾಚಾರದ ಹಣದಲ್ಲೇ ಆ ವಾಲ್ಮೀಕಿ ಜನಾಂಗಕ್ಕೆ ಸೇರ್ಪಡೆ ಆಗಿರುವಂಥ ತುಕಾರಾಮು ವಾಲ್ಮೀಕಿ ಜನಾಂಗಕ್ಕೋಸ್ಕರ ಸೀಮಿತ ಆಗಿರೋ ಆ ಪಾರ್ಲಿಮೆಂಟ್ ಸೆಷನ್ ಚುನಾವಣೆಯಲ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅವರೇನು ಗೆದ್ದಿದ್ದಾರೆ ಇದೆಲ್ಲವೂ ಕೂಡ ಅಕ್ರಮ ಹಣದಿಂದ ಗೆದ್ದಿದ್ದಾರೆ ಅನ್ನೋದು ವಿತ್ ಬ್ಯಾಂಕ್ ಡೀಟೇಲ್ಸ್ ಸಾಕ್ಷಿ ಸಮೇತ ಇವತ್ತು ಇಡಿ ಚಾರ್ಜ್ ಶೀಟಲ್ಲಿ ಹಾಕಿದ್ದಾರೆ. ಇವತ್ತು ಬಳ್ಳಾರಿ ಜಿಲ್ಲೆ ಜನರಿಗೆ ಗೊತ್ತಾಗಿದೆ ಕಾಂಗ್ರೆಸ್ ಪಕ್ಷದಿಂದ ಅಭಿವೃದ್ಧಿ ನಿರೀಕ್ಷೆ ಮಾಡೋದು ಅದು ಹುಸಿ ಅಂತೇಳಿ, ಕೇವಲ ಬಿಜೆಪಿಯಿಂದನೇ ಅಭಿವೃದ್ಧಿ ಆಗುತ್ತೆ ಅಂತೇಳಿ, ಮತ್ತು ನಾನು ಮಾಡಿರೋ ಕೆಲಸಗಳೇ ಅವ್ರ ಕಣ್ಮುಂದೇ ಇದೆ. ಹಾಗಾಗಿ ನಾನು ಮನೆ ಮನೆಗೂ ಹೋಗಿ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಒಂದು ಒಳ್ಳೆಯ ಗೆಲುವನ್ನು ಪಡೆಯುತ್ತೆ ಅನ್ನೋ ನಂಬಿಕೆ ನನಗಿದೆ. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್. ಇದು ಒಟ್ಟಾರೆ ಗಾಲಿ ಜನಾರ್ದನ್ ರೆಡ್ಡಿ ಅವರ ರಿಯಾಕ್ಷನ್. ಕ್ಯಾಮರಾ ಪರ್ಸನ್ ಮಂಜು ಹೊಸಕೋಟೆ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.